नमस्कार डीटीवी कर्नाटक न्यूज गे स्वागत नान रकीब ना तोरिसुव ई रस्तेयल्लि कब्बिणद राडुगळु ಎಲ್ಲೆಂದರಲ್ಲಿ ಬಿದ್ದಿರುವ ಗುಂಡಿಗಳನ್ನು ಕಾಣಬಹುದು ಅಷ್ಟಕ್ಕೂ ಆ ರಸ್ತೆ ಯಾವುದು ನಿಜಕ್ಕೂ ಅಲ್ಲಿರುವ ಸಮಸ್ಯೆ ಆದರೂ ಏನು ಈ ಸ್ಟೋರಿ ನೋಡಿ ಎಲ್ಲೆಂದರಲ್ಲಿ ಕಿತ್ತು ಹೊರಬಿದ್ದಿರುವ ಕಬ್ಬಿಣದ ರಾಡುಗಳು ಸಂಚರಿಸಲು ತೊಂದರೆ ಆಗುತ್ತಿರುವ ಈ ರಸ್ತೆ ರಸ್ತೆಯಲ್ಲಿ ಓಡರಲು ಅರಸಾಹಸ ಪಡುತ್ತಿರುವ ವಾಹನ ಸವಾರರು ಇದೆಲ್ಲ ದೃಶ್ಯ ಕಂಡು ಬಂದಿರುವುದು ಜಗಳೂರು ಪಟ್ಟಣದ ಮಸ್ಜಿದೆ ಬಿಲಾಲ್ ಹಾಗೂ ಅಂಬೇಡ್ಕರ್ ಭವನದ ರಸ್ತೆಯಲ್ಲಿ ಹೌದು ಹಲವಾರು ವರ್ಷಗಳ ಹಿಂದೆ ಈ ರಸ್ತೆ ನಿರ್ಮಿಸಲಾಗಿತ್ತು ಆದರೆ ಈ ರಸ್ತೆ ಹದಗೆಟ್ಟು ಕಬ್ಬಿಣದ ರಾಡುಗಳು ಹೊರಗೆ ಹಾಗೆ ಕಾಣುತ್ತಿವೆ ಹಲವು ಬಾರಿ ವೃದ್ಧರು ಪಾದಚಾರಿಗಳು ಬಿದ್ದು ಗಾಯಗಳಾಗಿವೆ ಹಾಗೆ ವಾಹನಗಳ ಟೈರ್ಗೆ ರಾಡ್ಗಳು ಚುಚ್ಚಿ ಟೈರ್ಗಳು ಹಾಳಾಗಿರೋ ಉದಾಹರಣೆಗಳಿವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ಬಿಲಾಲ್ ಮಸೀದಿ ಮುಂಭಾಗ ಇರುವಂತ ಏನು ರಸ್ತೆ ಇದೆಯಲ್ಲ ಬಹಳ ಒಂದು ಸುಮಾರು ವರ್ಷ ಆಯ್ತು ಹಾಗೆ ಆದರೆ ಏನಾಗಿದೆ ಅಂದ್ರೆ ಇವತ್ತು ಕಬ್ಬಿಣದ ತುಂಡುಗಳೆಲ್ಲ ಸಿಸಿ ರೋಡ್ ಮಾಡಿದ್ರು ಮುಂಚೆನೇ ಆದರೆ ಈಗೇನಾಗಿದೆ ಅಂದ್ರೆ ರಾಡ್ಗಳೆಲ್ಲ ಮ್ಯಾಲೆ ಎದ್ಬಿಟ್ಟಿದಾವೆ ಈ ಮಸೀದಿ ನಮಾಜಿಗೆ ಬರೋರು ಪಕ್ಕ ಅಂಬೇಡ್ಕರ್ ಭವನ ಇದೆ ಅಲ್ಲಿಗೆಲ್ಲ ಹೋಗೋರು ಮತ್ತೆ ಮಸೀದಿಗೆ ಬರೋರು ಏನಾಗಿದೆ ಅಂದರೆ ಕೆಲವು ಬೈಕ್ಗಳರು ಸಮೇತ ರಾಡು ಟೈರ್ ಸಿಕ್ಕಂದು ಕೆಲವರು ಬೈಕಲ್ಲಿ ಬಿದ್ದಿದ್ದಾರೆ ಕೆಲವರು ವೃದ್ಧರು ಬಿದ್ದಿದ್ದಾರೆ ಆಮೇಲೆ ಈ ಶಾಲೆಗೆ ಹೋಗುವಂಥ ಮಕ್ಕಳು ಸಮೇತನು ಬಿದ್ದಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಇಲಾಖೆಯವರು ಇದನ್ನು ಮುಂಜಾಗ್ರತವಾಗಿ ಸ್ವಲ್ಪ ಮಾಡಬೇಕಾಗಿತ್ತು ಕೆಲವು ಆಕ್ಸಿಡೆಂಟ್ ಸಮೇತನಾಗಿದ್ದಾವೆ ಈ ಕಬ್ಬಿಣ ರಾಡುಗಳಿದ್ದಾವೆ ಹಂಗಾಗಿ ಕೆಲವರು ಬಿದ್ದಿದ್ದಾವೆ ಕೆಲವರು ಗಾಯ ಆಗಿದ್ದಾವೆ ಕೆಲವು ಮಕ್ಕಳಿಗೆ ಗಾಯ ಆಗಿದ್ದಾವೆ ಕೆಲವರು ವೃದ್ಧರು ಕಣ್ಣು ಕಾಣಿದ್ರೆ ಏನಾದರೂ ರಾಡು ಚಪ್ಪಲಿ ಸಿಕ್ಕಿಬಿಟ್ಟು ಅವ್ರ ಸಮೇತನ ಬಿದ್ದಿದ್ದಾರೆ ಅದಕ್ಕೋಸ್ಕರ ಇದನ್ನು ಸರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರು ಯಾರೊಬ್ಬ ಅಧಿಕಾರಿಗಳು ಈ ರಸ್ತೆ ಅಭಿವೃದ್ಧಿಪಡಿಸಲು ಮುಂದಾಗಲಿಲ್ಲ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವರದಿಯನ್ನು ಗಮನಿಸಿ ಜನರ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಡಿಟಿವಿ ನ್ಯೂಸ್